ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಸ್ ನಂಬರ್ ನಲವತ್ತೊಂಬತ್ತು ಸಂಖ್ಯೆ ತೊಂಬತ್ತೆರಡು ರೊಟ್ಟಿಯು ಅವನಿಗೆ ಕೊಡಲ್ಪಡುವುದು ನೀರು ತಪ್ಪುವುದಿಲ್ಲ ಏಷಾಯ ಮೂವತ್ತ್ ಮೂರನೇ ಅಧ್ಯಾಯ ಹದಿನಾರನೇ ವಚನ ದೇವರೇ ನಾವು ಅಲ್ಲ ನಮ್ಮ ಅಗತ್ಯತೆಗಳನ್ನು ಮತ್ತು ಇಷ್ಟಾರ್ಥಗಳನ್ನು ನಮ್ಮ ಪ್ರತಿಯೊಂದು ಅಧಿಕವಾದ ನೆಮ್ಮದಿಯನ್ನು ನೋಡಿಕೊಳ್ಳುತ್ತಾ ಯಾವಾಗಲೂ ನಮ್ಮ ರೊಟ್ಟಿ ಮತ್ತು ನೀರನ್ನು ವಾಗ್ದಾನಿಸಿರುವುದರಿಂದ ಕೃತಜ್ಞತರಾಗಿಯೇ ಇರೋಣ ಯಾವಾಗಲೂ ನಮ್ಮ ಗಣನಿಗೆ ಮೀರಿದ ದೇವರ ಅಗಾಧವಾದ ಜ್ಞಾನ ಮತ್ತು ನಮ್ಮ ಮೇಲಿರುವ ಎಲ್ಲೇ ಇಲ್ಲದ ಪ್ರೀತಿಯನ್ನು ಮನಗಂಡು ನಮ್ಮ ಅಗತ್ಯತೆಗಳನ್ನು ಯಾವ ಹಂತದಲ್ಲೂ ಆತನ ಕೈಯಿಂದ ತೆಗೆಯದಂತೆ ಭಯದಿಂದಿರಬೇಕು ಈ ರೀತಿ ಇರುವುದರಿಂದ ನಮಗೆ ಏನೇನು ಸಂಭವಿಸಿದರೂ ನಮ್ಮ ಹಿತಕ್ಕಾಗಿಯೇ ಅಂದುಕೊಂಡು ಯಾವಾಗಲೂ ಸಂತೋಷದಿಂದಲೇ ಬಾಳಬಹುದು ನೋವಿನಲ್ಲಿರುವಾಗ ಅಥವಾ ತಬ್ಬಿಬ್ಬುಗೊಂಡ ಸಂದರ್ಭದಲ್ಲಿ ಮತ್ತು ಅತಿ ಬೇಕಾಗುವ ಸಮಯದಲ್ಲಿ ಅಗತ್ಯವಾಗಿ ನಮಗೆ ಅನುಭವವನ್ನು ಅಥವಾ ಶೋಧನೆಯನ್ನು ಅಥವಾ ಶಿಕ್ಷೆಯನ್ನು ಕೊಡಲು ನಮಗೊಂದು ಪರಿಚಯಸ್ಥರ ಸಹಾಯ ಬೇಕಾಗಬಹುದು ಮತ್ತು ನಾವು ಶಿಕ್ಷೆಯನ್ನು ಅಥವಾ ಪಾಠವನ್ನು ಬೇಗನೆ ಹುಡುಕಿ ಗೌರವಿಸಲು ಕಲಿತುಕೊಳ್ಳಬೇಕು ಮತ್ತು ನಾವು ಕ್ರಿಸ್ತನ ಶಾಲೆಯಲ್ಲಿ ಯೋಗ್ಯ ವಿದ್ಯಾರ್ಥಿಗಳು ಎಂಬುದನ್ನು ನಾವೇ ಸಾಬೀತುಪಡಿಸಬೇಕು ಆಮೇಲೆ